ಎಲ್ಲಾ ಹಾನಿಯಿಂದ ಕೂದಲು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರಾಜ್ಯಾದ್ಯಂತ ದಿನದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ ಕಾವೇರಿ ಕೊಳ್ಳದಲ್ಲೂ ಕೂಡ ನೀರಿಗಾಗಿ ಇದೀಗ ಆಹಾಕಾರ ಶುರುವಾಗಿದೆ ದಿನಂ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಿರೋದ್ರಿಂದ ನದಿ ತೊರೆ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಬತ್ತಿ ಹೋಗ್ತಾ ಇದೆ ಅದೇ ಒಂದು ಸ್ಥಳದಲ್ಲಿ ಇದ್ದೀನಿ ನಾನು ಇದೀಗ ನಾನೀಗ ಕೊಡಗು ಜಿಲ್ಲೆ ಏನು ಕರಿಕೆ ಸಮೀಪ ಇರತಕ್ಕಂತಹ ಬಾಚಿಮೆಲೆ ಫಾರೆಸ್ಟ್ ಏನಿದೆ ಅದರಲ್ಲಿ ಇರುವಂತಹ ಒಂದು ಫಾಲ್ಸ್ ಇದು ಇದು ಮಳೆಗಾಲದಲ್ಲಿ ಮೈದುಂಬಿ ಹರಿತದೆ ಆದರೆ ಇದೀಗ ನೋಡಬಹುದು ಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು ಅಂದರೆ ಮಳೆಗಾಲದಲ್ಲಿ ಮೈ ತುಂಬಿ ಹರಿದು ಜನರ ಒಂದು ಸ್ವರ್ಗದಂತಿದ್ದ ಈ ಒಂದು ಫಾಲ್ಸ್ ಏನಿದೆ ನೋಡಬಹುದು ಹನಿ ನೀರು ಈ ಒಂದು ಫಾಲ್ಸ್ ನಲ್ಲಿ ಸುಮಾರು ಎಂ ನೂರು ಅಡಿ ಎತ್ತರದಿಂದ ಈ ಒಂದು ಫಾಲ್ಸ್ ಬೀಳ್ತದೆ ನೀರಿಗಾಗಿ ಈಗಾಗಲೇ ಆಹಾಕಾರ ಶುರುವಾಗಿದೆ ಇದರ ನಡುವೆ ಈ ತರ ಅಂದ್ರೆ ಕಾವೇರಿ ಕೊಳ್ಳದಲ್ಲೇ ಈ ತರ ಒಂದು ಪರಿಸ್ಥಿತಿ ನಿರ್ಮಾಣವಾದರೆ ಇನ್ನು ಬೆಂಗಳೂರು ಮೈಸೂರು ಈ ತರ ಹೋದಂಥ ಸಂದರ್ಭದಲ್ಲಿ ಇನ್ನಷ್ಟು ನೀರಿಗಾಗಿ ಆಹಾಕಾರ ಶುರುವಾಗ್ತದೆ ಕೊಡಗು ಜಿಲ್ಲೆ ಏನಂತಂದ್ರೆ ಮಂಜನ್ ನಗರಿ ಅಂತಲೇ ಕರೆಯುವಂತಹ ಕೊಡಗು ಜಿಲ್ಲೆ ಏನಿದೆ ಇಲ್ಲಿ ಸಂಪೂರ್ಣವಾಗಿ ನೀರು ಬತ್ತಿ ಹೋಗ್ತಾ ಇರುವಂಥದ್ದು ಅಂದರೆ ಕಾವೇರಿ ಉಗಮಸ್ಥಾನ ತಲಕಾವೇರಿ ಆಗಿರ್ಬೋದು ಹಾಗೆಯೇ ನದಿ ತೊರೆ ಹಳ್ಳ ಕೊಳ್ಳಗಳು ಎಲ್ಲವೂ ಸಂಪೂರ್ಣವಾಗಿ ಡ್ರೈ ಆಗ್ತಾ ಇರುವಂಥದ್ದು ಈಗ ದೃಶ್ಯಾವಳಿ ಕೂಡ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕೇವಲ ಬಂಡೆ ಕಲ್ಲುಗಳಷ್ಟೇ ಮಾತ್ರ ಈ ಒಂದು ಈ ಸ್ಥಳದಲ್ಲಿ ಕಾಣ್ಬರ್ತಿರುವಂಥದ್ದು ಪ್ರವಾಸಿಗರು ಬಂದರೆ ಕೇರಳದಿಂದ ಮಡಿಕೇರಿಗೆ ಬರುವಂಥ ಪ್ರವಾಸಿಗೇನೆಂದ್ರು ಇಲ್ಲಿ ನಿಂತು ಫೋಟೋಗಳನ್ನು ತೆಗೆದುಕೊಂಡು ಈ ಒಂದು ಸ್ಥಳದಲ್ಲಿ ಆ ಒಂದು ಎಂಜಾಯ್ ಮಾಡಿ ಹೋಗ್ತಾ ಇದ್ರು ಆದರೆ ಇದೀಗ ಕೇವಲ ಕಲ್ಲು ಬಂಡೆಗಳಲ್ಲೇ ಮಾತ್ರ ಈ ಒಂದು ದೃಶ್ಯಾವಳಿಗಳು ಕಾಣ್ತಾ ಇರುವಂಥದ್ದು ಹನಿ ನೀರು ಮಾತ್ರ ಈ ಒಂದು ಮೇಲ್ಭಾಗದಿಂದ ಬೀಳ್ತಾ ಇರುವಂಥದ್ದು ಬನ್ನಿ ಈ ಕುರಿತು ಮಾತನಾಡಿದೊಂದಿಗೆ ನಮ್ಮೊಂದಿಗೆ ಇಲ್ಲಿನ ಸ್ಥಳೀಯರಾದ್ರೆ ಅವ್ರನ್ನೇ ಮಾತಾಡಿಸ್ತೀನಿ ಸರಿ ಈ ಒಂದು ಫಾಲ್ಸ್ ಮಳೆಗಾಲದಲ್ಲಿ ಮೈದುಂಬಿ ಹರಿತದೆ ಈಗ ಪರಿಸ್ಥಿತಿ ಯಾವ ಥರ ಸರ್ ಯಾವ ಥರ ನೀರು ಹರಿತದೆ ಈ ನೋಡಿ ಈಗ ಕರಿಕೆ ಗ್ರಾಮದ ಬಾಚಿಮಲೆ ಪಟ್ಟಿಘಾಟ್ ಅರಣ್ಯ ಮೀಸಲು ಅರಣ್ಯ ವ್ಯಾಪ್ತಿಗೆ ಬರೋ ಜಾಗ ಇದು ಇದರಲ್ಲಿ ಈ ಥರದ್ದು ಸುಮಾರು ಫಾಲ್ಸ್ಗಳಿದ್ದಾವೆ ಎಲ್ಲ ಫಾಲ್ಸ್ಗಳಲ್ಲೂ ಸಮೇತ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ನೋಡಿದ್ರೆ ಭಯ ಹುಟ್ಟಿಸುತ್ತೆ ಆ ಥರ ಇರುತ್ತೆ ಈ ಫಾಲ್ಸಲ್ಲಿ ಹರಿಯುವ ನೀರು ಹರಿದು ಹೋಗಿ ಹೊಳೆ ಸೇರಿ ಊರಿನ ಜನರ ಕುಡಿಯುವ ನೀರಿನ ಬಳಕೆಗೂ ಅಥವಾ ಕೃಷಿ ಚಟುವಟಿಕೆಗಳಿಗೂ ಉಪಯೋಗ ಆಗ್ತಾ ಇತ್ತು ಈಗ ಇಂಥ ದಟ್ಟ ಅರಣ್ಯದಲ್ಲಿ ತಲಕಾವೇರಿ ಬ್ರಹ್ಮಗಿರಿ ವ್ಯಾಪ್ತಿಗೆ ಬರುವ ಪಟ್ಟಿಘಾಟ್ ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಈ ಫಾಲ್ಸ್ ಈ ಥರ ಬತ್ತಿ ಹೋಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಜನರ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಯಾವ ಥರ ಆಗಿರ್ಬೋದು ಅಂತ ಹೇಳಿದ್ರೆ ಹನಿ ನೀರಿಗಾಗಿ ನಾವು ಕಿತ್ತಾಡ್ಕೊಳ್ಬೇಕಾಗ್ತದೆ ಹೊಡೆದಾಡ್ಕೊಳ್ಬೇಕಾಗ್ತದೆ ಬಡದಾಡ್ಕೊಳ್ಬೇಕಾಗ್ತದೆ ಇದಕ್ಕಾಗಿ ದೊಡ್ಡ ರೀತಿಯ ಪರದಾಟ ಅಂತೂ ನಮ್ಮಲ್ಲಿ ಇದ್ದೇ ಇದೆ ಯಾಕೆ ಅಂತ ಈಗಾಗಲೇ ನೀರು ಬತ್ತಿ ನೀರಿನ ಮೂಲಗಳೇ ಬತ್ತಿ ಹೋಗಿದೆ ಅದರಿಂದಾಗಿ ನಾನು ನಮ್ಮ ಇಲ್ಲಿ ಬರುವ ಅಥವಾ ಇಲ್ಲಿ ನಮ್ಮ ಕೊಡಗಿನ ಎಲ್ಲ ಜನತೆಗಳದು ಹೊರಗಡೆ ಮೈಸೂರು ಬೆಂಗಳೂರಲ್ಲೇ ಜನ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಸಾಯುವಂಥ ಸ್ಥಿತಿಗೆ ತಲುಪಿದ್ದಾರೆ ನಮ್ಮಲ್ಲೂ ಆ ಥರದೊಂದು ಪರಿಸ್ಥಿತಿ ಬರಬಾರದು ನಾವು ಸಮೇತ ನಮ್ಮಲ್ಲಿರುವ ನೀರಿನ ಮೂಲವನ್ನು ಚೆನ್ನಾಗಿ ಸಂರಕ್ಷಿಸ್ಕೊಳ್ಳೋದು ಅಥವಾ ನಮ್ಮ ನೀರನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಸುಮ್ಮನೆ ಅವಶ್ಯಕತೆ ಇಲ್ಲದೆ ಅನ್ಯಥಾ ಪೋಲ್ ಮಾಡಿ ನೀರನ್ನು ಹಾಳು ಮಾಡೋದ್ರಿಂದ ನಮಗೆ ನಾವೇ ಕಂಟಕ ತಂದುಕೊಳ್ತೀವಿ ಅದನ್ನು ದಯವಿಟ್ಟು ನಾವು ಈ ಯಥೇಚ್ಛ ನೀರು ಪೋಲ್ ಮಾಡೋದನ್ನು ತಡೆದ್ರೆ ನಮ್ಮ ಕುಡಿಯುವ ನೀರಿನ ಸಮಸ್ಯಾದರೂ ತಕ್ಕ ಮಟ್ಟಿಗೆ ಪರಿಹಾರ ಮಾಡ್ಕೋಬೋದು ಈಗಾಗಲೇ ನೀರು ಜರಿಗಳೆಲ್ಲ ಬತ್ತಿ ಹೋಗಿದೆ ಅದರಿಂದಾಗಿ ನೀರಿನ ಖರ್ಚಿನ ಬಗ್ಗೆ ನಾವು ಸಾರ್ವಜನಿಕರು ಸಮೇತ ಹೆಚ್ಚಿನ ಗಮನ ವಹಿಸಬೇಕು ಮತ್ತು ನೀರನ್ನು ಸಂರಕ್ಷಿಸುವಲ್ಲಿ ನಮ್ಮ ಆಡಳಿತದವರ ಸಮೇತ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಸರ್ ಇನ್ನು ಭಾಗಮಂಡಲದಿಂದ ಕರಿಕೆಗೆ ಸುಮಾರು ಈ ಒಂದು ರಸ್ತೆ ಇದೆ ಸಾಕಷ್ಟು ಫಾಲ್ಸ್ಗಳು ಇರ್ತಿದ್ವು ಎಷ್ಟು ಫಾಲ್ಸ್ಗಳಿದ್ವು ಸರ್ ಈಗ ಎಷ್ಟು ಫಾಲ್ಸ್ಗಳು ಸಂಪೂರ್ಣವಾಗಿ ಬರ್ತಿದೆ ಎಷ್ಟರಲ್ಲಿ ಕೆಲವು ಸ್ವಲ್ಪ ಸ್ವಲ್ಪ ಮಟ್ಟದ ನೀರಿದೆ ಸರ್ ಪ್ರವಾಸಿಗರ ಆಕರ್ಷಣೆಗೆ ಅಂತಲೇ ಹೇಳಿ ಭಾಗಮಂಡಲದಿಂದ ಕರಿಕೆಗೆ ಬರಬೇಕಾದ್ರೆ ಸುಮಾರು ಐದರಿಂದ ಆರು ಫಾಲ್ಸ್ಗಳಿದ್ದಾವೆ ಅಂದರೆ ಚಿಕ್ಕದರಿಂದ ಹಿಡಿದು ದೊಡ್ಡ ದೊಡ್ಡದು ಅಂತ ಹೇಳೋ ರೀತಿಯಲ್ಲಿ ಒಂದು ಐದರಿಂದ ಆರು ಫಾಲ್ಸ್ಗಳಿದ್ದು ಈಗ ಮತ್ತೆ ಸುಮಾರು ಒಂದು ಚಳಿಗಾಲದ ಅಂತಿಮ ಹಂತಕ್ಕೆ ಒಂದು ಮೂರು ಫಾಲ್ಸಲ್ಲಿ ಯಾವಾಗಲೂ ನೀರು ತುಂಬಿ ಇತ್ತು ಅಥವಾ ನೀರು ಇತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹುಡುಕಬೇಕು ಯಾವ ಫಾಲ್ಸಲ್ಲಪ್ಪ ನೀರು ಬೀಳ್ತಾ ಇದ್ದಿದ್ದು ಅಂತೇಳಿ ಯಾವ ಫಾಲ್ಸಲ್ಲೂ ನೀರಿಲ್ಲ ಚಿಕ್ಕ ಚಿಕ್ಕ ಒಂದು ಒಂದು ಚಿಕ್ಕ ಮಗುವಿನ ಕಿರುಬರ್ ಬೆರಳಿನ ಒಂದು ದಪ್ಪದಲ್ಲಿ ನೀರು ಬರ್ತಾ ಇದೆ ಈ ನೀರು ಯಾವ ನದಿ ಮೂಲಕ್ಕೂ ಮುಟ್ಟೋದಿಲ್ಲ ಯಾವ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಇದೇ ರೀತಿ ಆದರೆ ನಾವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದೊಂದಿನ ದೊಡ್ಡ ಬರಗಾಲವನ್ನು ಎದುರಿಸಬೇಕಾಗುತ್ತೆ ನಾವು ಅರಣ್ಯ ಪ್ರದೇಶದಲ್ಲಿ ಇದ್ದೀವಿ ಕೊಡಗಿನ ಜನ ನಮ್ಮಲ್ಲಿ ಕಾಡಿದೆ ಇನ್ನೊಂದಿದೆ ಅಂತ ಹೇಳ್ಕೊಳ್ಬೋದಲ್ಲದೆ ನಮ್ಮ ನೀರಿನ ಮೂಲದ ಕತೆ ಬೇರೆ ಇದೆ ನಮ್ಮ ನೀರು ದಿನಂದಿನಕ್ಕೆ ಬತ್ತಿ ಹೋಗ್ತಾ ಇದೆ ನೀರಿನ ಜಲಮೂಲಗಳೆಲ್ಲ ಕಾಣೆ ಆಗ್ತಾ ಇದೆ ಮತ್ತು ನೀರಿನ ಬಳಕೆಯು ಅದರಂತೆ ಹೆಚ್ಚಾಗ್ತಾ ಇದೆ ಅದರಿಂದಾಗಿ ನಾವು ನಾವು ನೀರನ್ನು ಬಳಕೆ ಮಾಡೋರು ನೀರಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮೊದಲನೇದಾಗಿ ನಾವು ನೀರನ್ನು ಅಗತ್ಯವಿಲ್ಲದೆ ಪೋಲ್ ಮಾಡೋದನ್ನು ಅಥವಾ ಇನ್ನೆಲ್ಲಿಗೋ ಹರಿದೋಗಿ ಕಾಡು ಸೇರೋದು ಹೊಳೆ ಸೇರೋದನ್ನು ತಪ್ಪಿಸಿ ನಮಗೆ ಬೇಕಾದಾಗ ಉಪಯೋಗಿಸಿದ್ರೆ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಎಸ್ ಕೇಳಿದಿರಲ್ಲ ಇದಿಷ್ಟು ಏನು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು ಅಂದರೆ ಏನು ಈ ಒಂದು ಬಾಚಿಮಲೆ ಅರಣ್ಯದಲ್ಲಿರುವಂತಹ ಫಾಲ್ಸ್ ಏನಿತ್ತು ಇದು ಮೈದುಂಬಿ ಹರಿತಾಯಿತ್ತು ಮೈದುಂಬಿ ಹರಿದು ಕೆಳಭಾಗದಲ್ಲಿ ಇರತಕ್ಕಂಥ ಸಾಕಷ್ಟು ಮನೆಗಳಿಗೆ ನೀರು ಜೊತೆಗೆ ಕೃಷಿ ಭೂಮಿಗೆ ಕೂಡ ನೀರನ್ನು ಇತ್ತು ಏನು ದಟ್ಟಾರಣ್ಯ ಇದೇನು ಸಂಪೂರ್ಣವಾಗಿ ನೂರಾರು ಎಕರೆ ಪ್ರದೇಶದಲ್ಲಿರುವಂಥ ದಟ್ಟಾರಣ್ಯದ ಮಧ್ಯೆ ಈ ಒಂದು ಫಾಲ್ಸ್ ಇದೆ ಇದರಲ್ಲೇ ನೀರಿನ ಮಟ್ಟ ಅಂದರೆ ಸಣ್ಣ ಪ್ರಮಾಣದಲ್ಲಿ ಬರ್ತಿರುವಂಥದ್ದು ಇದೇ ರೀತಿ ಮುರಿದು ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ ಕೊಡಗಿರಿ ಜಿಲ್ಲೆಯಲ್ಲಿ ಈ ರೀತಿಯ ಸಮಸ್ಯೆ ಎದುರಾದರೆ ಇನ್ನು ಈ ನೀರನ್ನೇ ಉಪಯೋಗಿಸ್ಕೊಂಡು ಸಾಕಷ್ಟು ಪಟ್ಟಣಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ ಹಾಗಾಗಿ ನೀರನ್ನು ಮಿತವಾಗಿ ಬಳಸಿ ನೀರನ್ನು ಎಚ್ಚರಿಕೆಯಿಂದ ಬಳಸಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್ ವಿಸ್ತಾರ ನ್ಯೂಸ್ ಕೊಡಗು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ